ತುಮಕೂರಿನ ಲೋಕಸಭಾ ಚುನಾವಣೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಹೆಸರು, ಒಂದು ಕಡೆ ಬಿಜೆಪಿ ಪಕ್ಷದಲ್ಲಿ ನಾಯಕರುಗಳ ಮಧ್ಯೆ ಕಿತ್ತಾಟ. ನಿಜವಾಗ್ಲೂ ಮಾಜಿ ಶಾಸಕ ಗೌರಿ ಶಂಕರ್ಗೆ ಲೋಕಸಭೆ ಟಿಕೆಟ್ ಸಿಗುತ್ತಾ? ತುಮಕೂರಿನ ಲೋಕಸಭಾ ಚುನಾವಣೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಹೆಸರು, ಮತ್ತೊಂದು ಕಡೆ ಬಿಜೆಪಿ ಪಕ್ಷದಲ್ಲಿ ಇರುವಂತ ನಾಯಕರುಗಳ ಮಧ್ಯೆ ಕಿತ್ತಾಟ. ನಿಜವಾಗ್ಲೂ ಮಾಜಿ ಶಾಸಕ ಗೌರಿ ಶಂಕರ್ಗೆ ಲೋಕಸಭೆ ಟಿಕೆಟ್ ಸಿಗುತ್ತಾ? ಎಸ್, ಇಂತಹದೊಂದು ಪ್ರಶ್ನೆ, ನಾನಾ ತರದ ದಿನಕ್ಕೊಂದು ಹೊಸ ತಿರುವುಗಳು, ಇವೆಲ್ಲವನ್ನ ನೋಡ್ತಾ ಇದ್ರೆ ತುಮಕೂರು ಲೋಕಸಭಾ ಚುನಾವಣೆ ಬಹಳಷ್ಟು ರಂಗೇರ್ತಾ ಇದೆ ಅಂತ ನಾವು ಗಮನಿಸಬಹುದು. ಯಾಕೆ ತುಮಕೂರು ಲೋಕಸಭೆ ಮೇಲೆ ರಾಷ್ಟ್ರೀಯ ಮಟ್ಟದ ನಾಯಕರುಗಳ ಕಣ್ಣು ಅನ್ನುವಂತ ವಿಚಾರಕ್ಕೆ ಬಂದ್ರೆ, ಅದರಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಅನೇಕ ನಾಯಕರುಗಳು ಸೇಮ್ ಆದಿಯಾಗಿ ಎಲ್ಲರೂ ಕೂಡ ತುಮಕೂರು ಮೇಲೆ ಕಣ್ಣಿಟ್ಟಿರುವಂತದ್ದು ಅಕ್ಷರಶಃ ಸತ್ಯನೆ. ತುಮಕೂರಿನ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಬಹಳಷ್ಟು ಆಕಾಂಕ್ಷಿತರು ರಸ್ತೆಗಿಳಿದು ಟಿಕೆಟ್ಗಾಗಿ ಫೈಟ್ ಅನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳದಲ್ಲೂ ಕೂಡ ತನ್ನದೇ ಆದಂತ ರೀತಿಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಬಂದ್ರೆ ಮೊದಮೊದಲು ಸಾಕಷ್ಟು ಹೊಸಬ್ರು ಕೂಡ ಆಕಾಂಕ್ಷಿತರಿದ್ರು. ಅದಾದ್ಮೇಲೆ ಒಂದು ಹೊಸ ತಿರುವನ್ನ ಪಡ್ಕೊಳ್ತು. ಕಾಂಗ್ರೆಸ್ನಲ್ಲಿದ್ದು ಬಿಜೆಪಿ ಪಕ್ಷಕ್ಕೆ ಪಕ್ಷಾಂತರ ಆಗಿದ್ದಂತ ಮಾಜಿ ಸಂಸದ ಮುದ್ದಣ್ಣೇಗೌಡರು ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಒಂದು ಕಾಲನ್ನ ಇಟ್ಟಿದ್ದಂಥದ್ದು ಬಹಳಷ್ಟು ಚರ್ಚೆ ಆದಂತ ವಿಚಾರ. ಮುದ್ದಣ್ಣೇಗೌಡರು ಈಗ ಬಿಜೆಪಿನಲ್ಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ, ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅನ್ನುವಂತ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಆ ಒಂದು ಅನುಮಾನ ಯಾಕೆ ಸೃಷ್ಟಿ ಆಯಿತು ಅಂದ್ರೆ, ನಿನ್ನೆ ನಡೆದಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುದ್ದಣ್ಣೇಗೌಡರ ಹೆಸರು ತೆಗೆದುಕೊಂಡ್ರೆ, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ನಾವ್ಯಾರು ಕೂಡ ಊಹೆ ಮಾಡಿಕೊಂಡಿರ್ಲಿಲ್ಲ ಡಿ ಸಿ ಗೌರಿಶಂಕರ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಡಿ ಸಿ ಗೌರಿಶಂಕರ್ ಅವ್ರಿಗೆ ನಿಜವಾಗ್ಲೂ ಕೂಡ ಲೋಕಸಭಾ ಟಿಕೆಟ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದು. ಒಂದು ಕಡೆ ಇದೇ ಡಿ ಕೆ ಶಿವಕುಮಾರ್ ಅವರು ಹಾಲಿ ಗುಬ್ಬಿ ಎಂಎಲ್ಎ ಆದಂತ ಎಸ್ ಆರ್ ಶ್ರೀನಿವಾಸ್ ಅವರ ಧರ್ಮಪತ್ನಿ ಭಾರತಿ ಶ್ರೀನಿವಾಸ್ ಅವರ ಹೆಸರನ್ನ ತೇಲ್ಬಿಡ್ತಾರೆ. ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಡಿ ಸಿ ಗೌರಿಶಂಕರ್ ಅವ್ರನ್ನ ಹೆಸರನ್ನ ತೆಗೆದುಕೊಳ್ತಾರೆ. ಅಂದ್ರೆ ಇವರ ತಂತ್ರ ಮರ್ಮ ಏನು ಅನ್ನುವಂತ ವಿಚಾರ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತ ವಿಚಾರ. ಮುದ್ದಣ್ಣೇಗೌಡರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಕಷ್ಟೇನಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಮುದ್ದಣ್ಣೇಗೌಡರ ಮೇಲೆ ಹಾಕ್ಸಿಟ್ಟು ಅನ್ನುವಂತ ಪ್ರಶ್ನೆ. ಡಿ ಸಿ ಗೌರಿಶಂಕರ್ ಅವರು ಈಗ ಸ್ವಲ್ಪ ಅಂತರದಿಂದ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಬಹಳಷ್ಟು ಮತಗಳನ್ನು ಕೂಡ ಪಡೆದುಕೊಂಡು ತನ್ನದೇ ಆದಂತ ವರ್ಚಸ್ಸನ್ನ ಇಡೀ ಜಿಲ್ಲೆಯಲ್ಲಿ ಇಟ್ಕೊಂಡಂತವರು. ಮತ್ತೊಂದು ಕಡೆ ಜೆ ಡಿ ಎಸ್ ನ ಕಟ್ಟಿ ಬೆಳೆಸಿದಂಥವ್ರು, ಜೆ ಡಿ ಎಸ್ ನಲ್ಲಿ ರಾಜ್ಯ ಮಟ್ಟದ ನಾಯಕರಾಗೂ ಕೂಡ ಡಿ ಸಿ ಗೌರಿಶಂಕರ್ ಅವರು ಗುರುತಿಸಿಕೊಂಡಿದ್ರು. ಕುಮಾರಸ್ವಾಮಿ ಅವರ ಬಳಿ, ದೇವೇಗೌಡರ ಬಳಿ ಆಪ್ತರಾಗಿ ಗುರುತಿಸಿಕೊಂಡಿದ್ದಂತ ಡಿ ಸಿ ಗೌರಿಶಂಕರ್ ಅವರು ಈ ಮೈತ್ರಿಗೆ ಬೇಸತ್ತು ಕಾಂಗ್ರೆಸ್ಗೆ ಬಂದಿದ್ದಾರೆ. ಕಾಂಗ್ರೆಸ್ಗೆ ಬಂದಿದ್ದಾರಿಂದ ಡಿ ಕೆ ಶಿವಕುಮಾರ್ ಅವರಿಂದ, ಗೃಹಮಂತ್ರಿ ಜಿ ಪರಮೇಶ್ವರ್ ಅವರಿಂದ. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಒಬ್ಬ ನಾಯಕ ಅಂತ ಗುರುತಿಸಿ ಡಿ ಸಿ ಗೌರಿಶಂಕರ್ ಅವ್ರನ್ನ ಕಾಂಗ್ರೆಸ್ನೇ ಕರ್ಕೊಂಡ್ರೆ, ಅದಾದ್ಮೇಲೆ ಲೋಕಸಭೆ ಟಿಕೆಟ್ಗೂ ಕೂಡ ಡಿ ಸಿ ಗೌರಿಶಂಕರ್ ಅವರ ಹೆಸರನ್ನ ಸೂಚಿಸ್ತಾ ಇದ್ದಾರೆ ಅಂದ್ರೆ, ಇದರ ಮರ್ಮ ಏನು, ಇದರ ಹಿಂದಿನ ತಂತ್ರ ಏನು ಅಂತ ನೋಡ್ಬೇಕಾಗುತ್ತೆ. ಡಿ ಸಿ ಗೌರಿಶಂಕರ್ ಅವರು ಮಾಜಿ ಸಚಿವ ಚನ್ನಿಂಗಪ್ಪ ಅವರ ಸುಪುತ್ರ ಅವರು ಕೂಡ, ಅವ್ರಿಗೆ ಕೊರಟಗೆರೆ, ಮಧುಗಿರಿ, ತುಮಕೂರು ಗ್ರಾಮಾಂತರ, ತುಮಕೂರು ನಗರದಲ್ಲಿ ತನ್ನದೇ ಆದಂತ ವರ್ಚಸ್ ಇದೆ, ತನ್ನದೇ ಆದಂತ ಓಟ್ ಬ್ಯಾಂಕ್ ಇದೆ. ಡಿ ಸಿ ಗೌರಿಶಂಕರ್ ಅವ್ರಿಗೆ ತನ್ನದೇ ಆದಂತ ಅಭಿಮಾನಿಗಳ ಸಂಖ್ಯೆ ಇದೆ. ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ ತುಮಕೂರು ಜಿಲ್ಲೆಯಲ್ಲಿ. ಈ ಕಾರಣದಿಂದಾಗಿ ಡಿ ಸಿ ಗೌರಿಶಂಕರ್ ಅವರು ಲೋಕಸಭೆ ಟಿಕೆಟ್ಗೆ ಫಿಟ್ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ ಆಗಿರುವಂಥದ್ದು. ಇದಕ್ಕೆ ಗೃಹಮಂತ್ರಿ ಜಿ ಪರಮೇಶ್ವರ್ ಅವರು ಕೂಡ ಅಷ್ಟು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ ಅವರ ಬಣದಿಂದ ಮುದ್ದಣ್ಣೇಗೌಡ ಹೆಸರನ್ನು ಸೂಚಿಸಲಾಗಿದೆ. ಕೆ ಎನ್ ರಾಜಣ್ಣ ಯಾರ ಬಳಿ ಹೋಗ್ತಾರೆ? ಡಿ ಕೆ ಶಿವಕುಮಾರ್ ಬಳಿ ಹೋಗ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅವರ ರಾಜಕೀಯದಲ್ಲಿ ಅವರ ಮಾರ್ಗದರ್ಶಕರು, ಅವರ ನೆಚ್ಚಿನ ರಾಜಕಾರಣಿ ಆದಂತ ಸಿದ್ದರಾಮಯ್ಯನವರ ಬಳಿ ಮುದ್ದಣ್ಣೇಗೌಡ ಟಿಕೆಟ್ ಕೊಡಿಸಲೇಬೇಕು ಅನ್ನುವಂತ ಆಟಕ್ಕೆ ಬಿದ್ದಿದ್ದಾರೆ. ಕೆ ಎನ್ ರಾಜಣ್ಣ ಅವರು ಮುದ್ದಣ್ಣೇಗೌಡರಿಗೆ ಟಿಕೆಟ್ ಕೊಡಿಸೋದಕ್ಕೆ ಭರವಸೆ ನೀಡಿದ್ದಾರೆ. ರಾಜಣ್ಣ ಅವ್ರನ್ನ
ನಂಬಿಕೊಂಡು ಮುದ್ದಣ್ಣನಗೌಡರು ಕಾಂಗ್ರೆಸ್ಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಇದರಿಂದಾಗಿ ಇಡೀ ಕಾಂಗ್ರೆಸ್ನಲ್ಲಿ ಒಂದು ಗೊಂದಲದ ಗೂಡಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಒಂದು ಮುಖದಲ್ಲಿ. ಯಾಕೆ ಗೊಂದಲದ ಗೂಡು? ಇದೇ ವಿಚಾರ. ಒಂದು ಕಡೆ ಕೆ ಎನ್ ರಾಜಣ್ಣ ಒಂದು ಕ್ಯಾಂಡಿಡೇಟ್ನ ಅಭ್ಯರ್ಥಿಯನ್ನು ತೆಗೆದುಕೊಂಡು ಹೋದರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಗೃಹಮಂತ್ರಿಗಳು ಮತ್ತೊಂದು ಕ್ಯಾಂಡಿಡೇಟನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಗೊಂದಲದ ಮಯವಾಗಿದೆ. ಮತ್ತೊಂದು ಕಡೆ ಬಿ ಜೆ ಪಿ ಪಕ್ಷಕ್ಕೆ ಬರೋಣ. ಬಿ ಜೆ ಪಿ ಪಕ್ಷದಲ್ಲಿ ಈಗಾಗಲೇ ಮಾಜಿ ಸಚಿವರಾದಂಥ ಇಬ್ಬರು ಮಾಜಿ ಸಚಿವರ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ, ತೀವ್ರವಾಗಿ ನಡೀತಾ ಇದೆ. ಒಂದು ಕಡೆ ವಿ ಸೋಮಣ್ಣ ಅವರು, ಜಿ ಎಸ್ ಬಸವರಾಜು ಅವರು ಇಬ್ಬರು ಸೇರಿಕೊಂಡು ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಜಿ ಎಸ್ ಬಸವರಾಜು ಅವರು ಅಂತ ಬಹಳಷ್ಟು ಪರಿಶ್ರಮ ಆಗ್ತಾ ಇದ್ದಾರೆ. ಹೈಕಮಾಂಡ್ ಅವ್ರಿಗೂ ಕೂಡ ಒತ್ತಡವನ್ನು ತರ್ತಾ ಇದ್ದಾರೆ ಜಿ ಎಸ್ ಬಸವರಾಜು ಅವರು. ಮತ್ತೊಂದು ಕಡೆ ಹೊರಗ್ನೇರೇ ಬರಬೇಕು ಬಿ ಜೆ ಪಿಗೆ, ತುಮಕೂರಲ್ಲಾರು ಸಮರ್ಥ ನಾಯಕರುಗಳು ಇಲ್ಲವಾ ಅನ್ನುವಂಥ ಕಾರಣದಿಂದಾಗಿ ಜೆ ಸಿ ಮಾಧುಸ್ವಾಮಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಜೆ ಸಿ ಮಾಧುಸ್ವಾಮಿ ಅವರು ಅಖಾಡಕ್ಕೆ ಇಳಿದಾದ್ಮೇಲೆ ಅವರ ಹಿಂಬಾಲಕರು, ಅವರ ಒಂದು ಬೆಂಬಲಿಗರು, ಅವರ ಒಂದು ಜೊತೆಯಲ್ಲಿರುವಂಥ ಮುಖಂಡಗಳು ದಿಲೀಪ್ ಆಗಿರ್ಬೋದು, ಮಸಾಲೆ ಜಯರಾಮ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾಧುಸ್ವಾಮಿ ಅವರಿಗೆ ಕೊಡ್ರಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನೋಡಿ, ಬಿ ಜೆ ಪಿಯಲ್ಲಿ ಒಳಗಿರೋರ್ದೇ ಜಗಳ, ಅವರವರ ಕಿತ್ತಾಟದಿಂದಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಮಟ್ಟದ ಅಂದರೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವರಿಬ್ಬರ ಮಧ್ಯೆ ಫೈಟ್ ನಡೀತಾ ಇದೆ. ಒಟ್ಟಾರೆ ತುಮಕೂರು ಲೋಕಸಭಾ ಚುನಾವಣೆ ಈ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವೇರೋದಂತೂ ಅಕ್ಷರಶಃ ಸತ್ಯ ಅಂತಲೇ ಕರೆಸ್ಕೊಳ್ಳಾಗ್ತಾ ಇದೆ. ಇಡೀ ಭಾರತದ ಒಂದು ಈ ಲೋಕಸಭಾ ಚುನಾವಣೆ, ಅದರಲ್ಲೂ ತುಮಕೂರಿನ ಲೋಕಸಭಾ ಚುನಾವಣೆ ಬಹಳಷ್ಟು ಹೆಸರಾಗ್ತಾ ಇದೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರೆಲ್ಲ ಈ ಮೈತ್ರಿಯನ್ನು ಮನಸೋದಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಬರ್ತಾರೆ, ಕಾಂಗ್ರೆಸ್ನ ಮನಸೋದಕ್ಕೆ ಮೈತ್ರಿಯಿಂದ ಯಾರು ಅಭ್ಯರ್ಥಿಯಾಗಿ ಬರ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇದ್ದಾರೆ ಬುಕ್ ಟಿವಿ. ಏನೇನಿವು ನಿಮ್ಮೊಂದಿಗೆ ರಂಗೆ ಇದೆ ತುಮಕೂರಿನ ಲೋಕಸಭಾ ಚುನಾವಣೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಹೆಸರು, ಬಿಜೆಪಿ ಪಕ್ಷದಲ್ಲಿ ನಾಯಕರುಗಳ ಮಧ್ಯೆ ಕಿತ್ತಾಟ. ನಿಜವಾಗ್ಲೂ ಮಾಜಿ ಶಾಸಕ ಗೌರಿಶಂಕರ್ಗೆ ಲೋಕಸಭೆ ಟಿಕೆಟ್ ಸಿಗುತ್ತಾ?